ದೇಶದ ಪ್ರಧಾನಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ, ಆದರೆ ಅವರ ಭದ್ರತೆಯ ಬಗ್ಗೆ ಗೃಹ ಸಚಿವರಿಗೆ ಕಿಂಚಿತ್ತೂ ಮಾಹಿತಿ ಇಲ್ವಾ? ಹೀಗೊಂದು ಪ್ರಶ್ನೆ ಮೂಡ್ತಾ ಇದೆ. ಅಲ್ಲ ಸ್ವಾಮಿ, ಎಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡ್ಕೊಂಡಿದ್ದೀರಾ? ಯಾವ್ಯಾವ ಡಿಸ್ಟಿಕ್ಕಿಂದ ಕರೆಸ್ಕೋತಾ ಇದ್ದೀರಾ? ಆ ರಿಸರ್ವ್ ಪೊಲೀಸರು ಎಷ್ಟು ಜನ ತಗೋತಾ ಇದ್ದೀರಾ? ಇದೆಲ್ಲದರ ಬಗ್ಗೆ ಅರಗ ಜ್ಞಾನೇಂದ್ರ ಅವರಿಗೆ ಮಾಹಿತಿನೇ ಇಲ್ಲ. ನಿನ್ನೆನೂ ಗೊತ್ತಿಲ್ಲ ಅಂತಾರೆ, ಇವತ್ತು ತಬ್ಬಿಬ್ಬಾಗ್ತಾರೆ. ಗೃಹ ಸಚಿವರು, ರಾಜ್ಯದ ಗೃಹ ಸಚಿವರು, ಹಾಗೆ ನೋಡೋಕ್ಕೋದ್ರೆ ನನ್ನ ಪ್ರಕಾರ ಅವ್ರನ್ನ 2-3 ದಿನ ಮೈಸೂರಲ್ಲಿ ಬೀಡು ಬಿಟ್ಟು ಭದ್ರತೆಯ ಕಂಪ್ಲೀಟ್ ಉಸ್ತುವಾರಿಯನ್ನು ತಗೋಬೇಕು, ಬಟ್ ಗೊತ್ತಿಲ್ಲ ಅಂತಾರೆ. ಇದೇ ನಿರ್ಲಕ್ಷ್ಯನ ಅಥವಾ ಇಲಾಖೆಯ ಬಗ್ಗೆ ಅವ್ರಿಗೆ ಹಿಡಿತಾ ಇಲ್ವಾ? ಒಂದು ಅರ್ಥ ಆಗ್ತಾ ಇಲ್ಲ. ನಂಬರ್ ಬಗ್ಗೆ ನಾನೇನು ಹೇಳಲ್ಲ, ಎಷ್ಟು ಅಗತ್ಯ ಇದೆ ಅಷ್ಟನ್ನು ಡ್ರಾ ಮಾಡಿದ್ದಾರೆ ಒಬ್ಬ ಪ್ರಧಾನಮಂತ್ರಿಗೆ, ಮತ್ತು ಇವತ್ತವರು ಜಗತ್ತಿನ ನಾಯಕರು. ಹಾಗಾಗಿ ಆ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಎಲ್ಲ ರೀತಿಯಿಂದ ಏರ್ಪಾಡುಗಳು ಆಗಿದ್ದಾವೆ. ಸಾಕಷ್ಟು ಮೆನ್ಗಳನ್ನು ಡ್ರಾ ಮಾಡಿ KSRP ಇರ್ಬೋದು, ರೆಗ್ಯುಲರ್ ಪೊಲೀಸ್ ಬೇರೆ ಬೇರೆ ಜಿಲ್ಲೆಯಿಂದ ಕರೆಸ್ಕೊಂಡಿರ್ತಕ್ಕಂಥದ್ದು ಇರ್ಬೋದು, ಎಲ್ಲ ರೀತಿಯಿಂದ. ಯಾಕಂದರೆ ಇಲ್ಲಿ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ರಾತ್ರಿ ಹೋಗ್ತಾ ಇದ್ದಾರೆ, ರಾತ್ರಿ ಕೂಡ ಒಂದು ಸಭೆ, ಸಾರ್ವಜನಿಕ ಸಭೆ ಇದೆ. ಹಾಗಾಗಿ ನಮ್ಮ ಮಠಕ್ಕೆ ಹೋಗ್ತಾ ಇದ್ದಾರೆ, ಸುತ್ತೂರು ಮಠಕ್ಕೆ ಶ್ರೀಗಳನ್ನ ಭೇಟಿಗಾಗಿ ಹೋಗ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಮಾರ್ಗದಲ್ಲಿ ಪ್ರವಾಸ ಮಾಡುವಾಗ ಸಾಕಷ್ಟು ಮೆನ್ಗಳ ಅವಶ್ಯಕತೆ ಇದೆ, ಅದನ್ನ ಹಾಕ್ಕೊಂಡಿದ್ದಾರೆ. ಸರ್, ಕರೆಕ್ಟ್ ರೋಡ್ಗಳು ನಾನು ಹೇಳಲಿಕ್ಕಾಗೋದಿಲ್ಲ. ನಮ್ಮ ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ನಾಗರಾಜ, ಮಾಹಿತಿ ಇಲ್ವಾ ಗೃಹ ಸಚಿವರಿಗೆ, ಅಥವಾ ಭದ್ರತೆಯ ದೃಷ್ಟಿಯಿಂದ ಸೂಕ್ಷ್ಮದ ವಿಚಾರ ಆಗಿರೋದ್ರಿಂದ ಎಲ್ಲವನ್ನೂ ಮಾಧ್ಯಮದ ಮುಂದೆ ಬಹಿರಂಗ ಹೇಳಬಾರದು ಅಂತಕ್ಕಂಥ ಧೋರಣೆನ? ಅರವಿಂದ್, ನಾನು ಅದಕ್ಕಿಂತ ಮುಂಚೆ ಒಂದು ಕ್ಲಾರಿಫೈ ಮಾಡಿಬಿಡ್ತೇನೆ. ನಾನು ಆಗಲೇ ಒಂದು ಚಾಮುಂಡಿ ಬೆಟ್ಟದ ಮಾತಾಡ್ತಾ ಇದ್ದೆ. ಚಾಮುಂಡಿ ಬೆಟ್ಟಕ್ಕೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ನಾಳೆ ರಾತ್ರಿವರೆಗೂ ಮಾತ್ರ ಪ್ರವೇಶ ಇರೋದಿಲ್ಲ. 21ನೇ ತಾರೀಕು ಎಂದಿನಂತೆ ಭಕ್ತರಿಗೆ ಪ್ರವೇಶವನ್ನು ಕಲ್ಪಿಸಲಾಗಿದೆ. ಅರವಿಂದ್, ಅದರ ಜೊತೆಗೆ ಅರವಿಂದ್ ತಾವು ಕೇಳ್ತಾ ಇದ್ರಿ ಅರವಿಂದ್, ಯಾವುದೇ ಇಂತಹ ಒಂದು VVIPಗಳು ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪೊಲೀಸರದೊಂದು ಪ್ರೊಸೀಜರ್ಸ್ ಇರುತ್ತೆ. ಅರವಿಂದ್, 2000 ಪೊಲೀಸರ ನಿಯೋಜನೆ ಆಗಿದ್ದರೆ ಅವರು ಅದನ್ನು 2000ಕ್ಕಿಂತ ಜಾಸ್ತಿ ಹೇಳ್ತಾರೆ, ಅಂದರೆ 5000 ಯಾಕೆ ಹೇಳ್ತಾರೆ ಅನ್ನೋದಾದರೆ, ವಿಧ್ವಂಸಕ ಕೃತ್ಯಗಳನ್ನು ನಡೆಸುವಂಥವರಿಗೆ ಒಂದು ಎಚ್ಚರಿಕೆ ಇರಬೇಕು, ಪೊಲೀಸ್ನವ್ರದ್ದು ಹೈ ಅಲರ್ಟ್ ಇರುತ್ತೆ ಅನ್ನುವಂತಹ ಒಂದು ಸಂದೇಶ ರವಾನಿಸಬೇಕು ಎನ್ನುವಂತಹ ಅದೊಂದು ಟ್ಯಾಕ್ಟಿಕ್ ಯಾವಾಗಲೂ ಕೂಡ ಇರುತ್ತೆ. ಈ ಭದ್ರತೆಯ ಸಂಖ್ಯೆ ಹೇಳಿದ್ರೆ ಯಾವುದೇ ರೀತಿಯಂಥ ಸಮಸ್ಯೆಗಳಿಲ್ಲ, ಆದರೆ ಪ್ರಾಬ್ಲಮ್ ಇರುವಂಥದ್ದು ಗೃಹ ಸಚಿವರಿಗೆ ಭದ್ರತೆಯ ಸಂಖ್ಯೆಗೆ ನಿಯೋಜನೆಯಾಗಿರುವಂಥವರ ಸಂಖ್ಯೆ ಗೊತ್ತಿಲ್ಲದೆ ಇರುವಂಥದ್ದು. ಯಾಕಂದರೆ ನಿನ್ನೆ ರಾತ್ರಿ ಬಂದಿದ್ದಾರೆ ಅವರು, ನಿನ್ನೆ ಸಂಜೆ ಬಂದಿದ್ದಾರೆ, ನಿನ್ನೆ ಸಂಜೆಯಿಂದಲೂ ಕೂಡ ಮೈಸೂರು ಪೊಲೀಸ್ ಕಮಿಷನರ್ ಇರ್ಬೋದು, SP ಇರ್ಬೋದು, ಎಲ್ಲರ ಜೊತೆಗೂ ಉನ್ನತ ಮಟ್ಟದ ಸಭೆಗಳನ್ನ ನಡೆಸಿದ್ದಾರೆ. ಸಂಖ್ಯೆ ಹೇಳೋದಕ್ಕೆ ಯಾವುದೇ ರೀತಿಯಂಥ ಪ್ರಾಬ್ಲಮ್ ಆಗಲಿ ಅಥವಾ ಅದು ಭದ್ರತೆಯ ಸೂಕ್ಷ್ಮತೆ ಅನ್ನುವಂಥದ್ದಾಗಲಿ ಯಾವುದು ಕೂಡ ಇರೋದಿಲ್ಲ ಅರವಿಂದ್. ಯಾವಾಗಲೂ ಕೂಡ ಸಂಖ್ಯೆ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಮತ್ತು ಅದು ಯಾವುದು ಕೂಡ ಉಲ್ಲಂಘನೆ ಅಲ್ಲ. ಈ ಹಿಂದೆ ಹಲವು ಬಾರಿ VVIPಗಳು ಇಂಥ ಬಂದಂಥ ಸಂದರ್ಭದಲ್ಲಿ ಅಥವಾ ದಸರಾದ ಭದ್ರತೆಯ ಸಂದರ್ಭದಲ್ಲಿರ್ಬೋದು ಅಥವಾ ಮತ್ತೊಂದು ಸಂದರ್ಭದಲ್ಲಿರ್ಬೋದು, ಎಕ್ಸಾಕ್ಟ್ ಆಗದಂತಹ 2000-3000 ಪೊಲೀಸರು ಇದ್ರೆ ಅದು 4000 ಈ ರೀತಿಯಾದಂತಹ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದ್ದೇವೆ, ನಾವು ಅದ್ದಿನ ಕಣ್ಣನ್ನು ಇಟ್ಟಿದ್ದೇವೆ ಅನ್ನುವಂಥ ಮೆಸೇಜನ್ನು ವಿಧ್ವಂಸಕ ಕೃತ್ಯವನ್ನು ನಡೆಸುವಂಥವರಿಗೆ ಆ ಮೆಸೇಜನ್ನು ಪಾಸ್ ಮಾಡ್ತಾರೆ. ಆ ಕೆಲಸವನ್ನು ಇವತ್ತು ಖುದ್ದು ಗೃಹ ಸಚಿವರೇ ಮಾಡಬೇಕಾಗಿತ್ತು. ಬೆಂಗಳೂರು ಮತ್ತು ಮೈಸೂರು ಎರಡು ಕಡೆಗಳಲ್ಲಿ ಎಷ್ಟು ಪೊಲೀಸರ ನಿಯೋಜನೆ ಆಗಿದೆ, ವಿವಿಧ ಸ್ಥಳಗಳಲ್ಲಿ ಯಾವ ಪೊಲೀಸರ ನಿಯೋಜನೆ ಆಗಿದೆ ಅನ್ನುವಂಥದ್ದನ್ನು ತಿಳಿಸ್ಬೋದಿತ್ತು. ಆದರೆ ಅವರಿಗೆ ಮಾಹಿತಿಯ ಕೊರತೆ ಮತ್ತೆ ಮತ್ತೆ ಕಾಡಿದಂಥ ಕಾರಣಕ್ಕೋಸ್ಕರವಾಗಿ ಅವರು ಅದನ್ನು ಹೇಳೋದಕ್ಕೆ ಇಷ್ಟಪಡಲಿಲ್ಲ. ಅರವಿಂದ್, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.